ನಮಸ್ಕಾರ ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ನಾಲ್ಕನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಚಿಕ್ಕನಕರಹಳ್ಳಿ ಆಸ್ಪತ್ರೆ ಎಲ್ಲಾ ರೀತಿಯಲ್ಲೂ ಸುಸಜ್ಜಿತವಾಗಿದ್ದರೂ ಹೆರಿಗೆಗಾಗಿ ದಿಪ್ಟೂರು ಅಥವಾ ತುಮಕೂರು ಆಸ್ಪತ್ರೆಗೆ ಕಳುಹಿಸುತ್ತಿರುವುದು ಎಷ್ಟು ಸರಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಡಿಎಚ್ಓ ನಾಗೇಂದ್ರಪ್ಪ ರವರನ್ನ ಪ್ರಶ್ನೆ ಮಾಡಿದರು ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ನಾಲ್ಕನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಸಚಿವ ಮಾಧುಸ್ವಾಮಿ ರವರು ಆಸ್ಪತ್ರೆಗಳ ಕಾರ್ಯವೈಖರಿ ಬಗ್ಗೆ ಛೇಡಿಸಿದರು ತುಮಕೂರು ತಿಪಟೂರು ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಜಾಸ್ತಿ ಆಗುತ್ತಿದ್ದು ಚಿಕ್ಕನಕರಹಳ್ಳಿ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾಗಿದ್ದರೂ ಹೆರಿಗೆ ಪ್ರಮಾಣಗಳು ಕಡಿಮೆ ಆಗಲು ಕಾರಣವೇನು ಅಂತ ಡಿಎಚ್ಓ ರವರು ಪ್ರಶ್ನೆ ಮಾಡಿದರು ಆಸ್ಪತ್ರೆಯಲ್ಲಿ ವೈದ್ಯರುಗಳ ಕೊರತೆ ಇಲ್ಲ ಚಿಕ್ಕನಕರಹಳ್ಳಿ ಆಸ್ಪತ್ರೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಕೆಲ ಪಿಎಚ್ಸಿಗಳನ್ನ 24/7 ಆಗಿ ಮಾಡಬೇಕು ಅಂತ ಸಚಿವರು ಡಿಎಚ್ಓಗೆ ಸೂಚಿಸಿದರು ಮುಂಬರುವ ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆದರೆ ಜಿಲ್ಲೆಯ ಪ್ರತಿ ತಾಲೂಕು ಆಸ್ಪತ್ರೆಗಳನ್ನ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲಾಗುವುದು ಅಂತ ಸಭೆಯಲ್ಲಿದ್ದ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಈವರೆಗೆ 30 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಈ ಪೈಕಿ ಇಬ್ಬರು ಮೃತಪಟ್ಟಿದ್ದಾರೆ 22 ಮಂದಿ ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ತಿಳಿಸಿದರು ತುಮಕೂರು ನಗರದ ಮೂರು ಕಡೆ ಸೀಲ್ ಡೌನ್ ಮಾಡಲಾಗಿದ್ದು ಅದರಲ್ಲಿ ಪಿಎಚ್ ಕಾಲೋನಿಯ ಸೀಲ್ ಡೌನ್ ಅನ್ನು ತೆರವುಗೊಳಿಸಲಾಗುವುದು ಅಂತ ಜಿಲ್ಲಾಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು ಜಿಲ್ಲೆಗೆ ಆಂಧ್ರ ಮಹಾರಾಷ್ಟ್ರ ದೆಹಲಿಗಳಿಂದ ಬರುವವರ ಸಂಖ್ಯೆ ಜಾಸ್ತಿ ಆಗಿದ್ದು ಇವರಿಂದ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗಲು ಕಾರಣವಾಗುತ್ತಿದೆ ಎಂದರು ಶಿರಾದ ಶಾಸಕ ಸತ್ಯನಾರಾಯಣ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ತಮ್ಮ ಕ್ಷೇತ್ರದಲ್ಲಿರುವ ಆಸ್ಪತ್ರೆಗಳ ಸ್ಥಿತಿ ಬಗ್ಗೆ ಸಚಿವರ ಗಮನ ಸೆಳೆದರು ಒಂದು
accepted that it is a regular influenza virus symptom, so regular influenza virus progress after Asia. But I do want to say as a doctor, if at all if any patient would go for any kind of symptomatic or in any kind of adverse cases, it is hardly a one day time to recover that patient. Do you know that myocardial infarction is a heart attack? Myocarditis in the head, another stroke in the head, it will take only 12 hours to see these symptoms. ನೀವು ಏನೋ ಹಾಸ್ಟೆಲ್ ಇರ್ತೀರಿ, ಶಿಫ್ಟ್ ಮಾಡಿ ಮಾನಿಟರ್ ಮಾಡೋಕ್ಕೆ ಯಾರಿರ್ತಾರೆ, ನಿಮಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡೋಕ್ಕೆ ಸ್ಟಾಫ್ಗಳು ಇರಲ್ಲ. ಸಡನ್ ಆಗಿ ಇಫ್ ದ ಎನಿ ಲೈಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಸಡನ್ ಆಗಿ ಇಫ್ ಇಟ್ ಪ್ರೊಸೆಸ್ ದಿಸ್ ಕೈಂಡ್ ಆಫ್ ಸಿಂಪ್ಟಮ್ಸ್ ಯು ನೀಡ್ ಟು ಹ್ಯಾವ್ ಐ ಸಿ ಯು ನಿಯರ್ ಬೈ. ನೀವು ನನ್ನ ಹಾಸ್ಪಿಟಲ್ ತಗೊಳ್ಳಿ ಕುಣಿಗಲು ಸಿರೋದ್ ಬಿಡಿ, ನನ್ನ ಹಾಸ್ಪಿಟಲ್ ಏನಿದೆ ಅಂತ ನನಗೆ ನಾನೇನು ಮಾತಾಡಲಿ ನಾನು. ಈ ಸಭೆಯಲ್ಲಿ ಸಂಸದ ಜಿ ಎಸ್ ಬಸವರಾಜು, ಜಿಲ್ಲೆಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯತ್ ಸಿಇಒ ಶುಭ ಕಲ್ಯಾಣ್, ಹೆಚ್ಚುವರಿ ಎಸ್ಪಿ ಉಮೇಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪಾವಗಡದಲ್ಲಿ ತಾಲೂಕಿನ ದೇವಾಲಯಗಳ ಅರ್ಚಕರಿಗೆ ಜಪಾನಂದ ಸ್ವಾಮೀಜಿರವರು ದಿನಸಿ ಹಾಗೂ ತರಕಾರಿ ಕಿಟ್ಗಳನ್ನು ವಿತರಿಸಿದರು. ಸಂಕಷ್ಟದ ಸಮಯದಲ್ಲಿ ಇತರರಿಗೆ ನೆರವಾಗುವುದರಿಂದ ಆತ್ಮತೃಪ್ತಿ ನೆಮ್ಮದಿ ಸಿಗುತ್ತದೆ ಎಂದು ಪಾವಗಡದ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಕೇಂದ್ರದ ಶ್ರೀ ಜಪಾನಂದ ಸ್ವಾಮೀಜಿ ತಿಳಿಸಿದರು. ಪಟ್ಟಣದಲ್ಲಿ ಬುಧವಾರ ಸಂಜೆ ತಮ್ಮ ಸೇವಾ ಆಶ್ರಮದಲ್ಲಿ ಅರ್ಚಕರಿಗೆ ದಿನಸಿ ಹಾಗೂ ತರಕಾರಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಮಹಾಮಾರಿ ಕೊರೋನಾ ರೋಗ ವ್ಯಾಪಿಸಿದ್ದರಿಂದ ದೇಶದಲ್ಲಿ ಲಾಕ್ಡೌನ್ ಮಾಡಲಾಯಿತು. ಇದರಿಂದಾಗಿ ಎಲ್ಲಾ ರೀತಿಯ ವಹಿವಾಟುಗಳನ್ನು ಸ್ಥಗಿತವಾದ, ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಾಯಿತು. ಪರಿಣಾಮವಾಗಿ ಸದಾ ದೇವರ ಸೇವೆಯಲ್ಲಿ ನಿರತರಾದ ಅರ್ಚಕರು ಸಂಬಳ ಹಾಗೂ ಕೆಲಸ ಇಲ್ಲದೆ ತೀವ್ರ ಸಂಕಷ್ಟಕ್ಕೊಳಗಾದರು. ದೇವರ ರೂಪದಲ್ಲಿರುವ ಅರ್ಚಕರಿಗೆ ಸಹಾಯ ಮಾಡುವುದು ನಮ್ಮ ಪುಣ್ಯ. ಅಂತಹ ಸಮಯ ನನಗೆ ಈಗ ಒದಗಿ ಬಂದಿದೆ. ಸಾವಿರಾರು ಮಂದಿ ಬಡವರಿಗೆ ಆಹಾರ ಧಾನ್ಯ ದಿನಸಿ ನೀಡಿ ನೆರವಾಗಿದ್ದೇನೆ. ಇನ್ಫೋಸಿಸ್ ಸಹಯೋಗದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಕಷ್ಟದಲ್ಲಿರುವವರ ಸೇವೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಬ್ರಾಹ್ಮಣ ಹಾಗೂ ವೈಷ್ಣವ ಜನಾಂಗದ ಅರ್ಚಕರು ಹಾಗೂ ಸಮುದಾಯದ ಬಡವರಿಗೆ ದಿನಸಿ ಹಾಗೂ ತರಕಾರಿ ಕಿಟ್ ವಿತರಿಸಲಾಯಿತು. ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಕೇಂದ್ರದ ಜಪಾನಂದ ಸ್ವಾಮೀಜಿ, ಇತಿಹಾಸ ತಜ್ಞ ಚೆಲುವರಾಜನ್, ಸರ್ಕಾರಿ ವಕೀಲ ಮಂಜುನಾಥ್, ಕಸಾಪ ಮುಖ್ಯಸ್ಥ ಪ್ರಸನ್ನಮೂರ್ತಿ, ಇತರರು ಮುಖಂಡರು ಹಾಜರಿದ್ದರು. ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಕೇಂದ್ರದ ಜಪಾನಂದ ಸ್ವಾಮೀಜಿ, ಇತಿಹಾಸ ತಜ್ಞ ಚೆಲುವರಾಜನ್, ಸರ್ಕಾರಿ ವಕೀಲ ಮಂಜುನಾಥ್, ಕಸಾಪ ಮುಖ್ಯಸ್ಥ ಪ್ರಸನ್ನ, ಮೂರ್ತಿ, ಇತರ ಮುಖಂಡರು ಹಾಜರಿದ್ದರು. ತುಮಕೂರಿನ ಮರಳೂರು ದಿಣ್ಣೆ ಪ್ರದೇಶವನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಸೀಲ್ ಡೌನ್ ಮಾಡುತ್ತಿರುವುದು ನಾಗರಿಕರಲ್ಲಿ ಆತಂಕ ಉಂಟಾಗಿದೆ. ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಮರಳೂರು ದಿನೆಯನ್ನು ಸೀಲ್ ಡೌನ್ ಪ್ರದೇಶವನ್ನಾಗಿ ಮಾಡಲಾಗಿದ್ದು, ಮುನ್ನೆಚ್ಚರಿಕೆಯಾಗಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದೆ. ಈಗಾಗಲೇ ತುಮಕೂರಿನ ಸದಾಶಿವ ನಗರ, ಪಿಎಚ್ ಕಾಲೋನಿ, ಖಾದರ್ ನಗರ, ಜಿಸಿಆರ್ ಕಾಲೋನಿ ಪ್ರದೇಶಗಳನ್ನು ಸೀಲ್ ಡೌನ್ ಮಾಡುವ ಮೂಲಕ ಆ ಪ್ರದೇಶದ ಜನರು ಹೊರಬರದಂತೆ ನಿರ್ಬಂಧಿಸಲಾಗಿತ್ತು. ಈಗ ಮರಳೂರು ದಿನೆಯಲ್ಲಿ ಮತ್ತೊಂದು ಕೊರೋನಾ ಪಾಸಿಟಿವ್ ಬಂದಿರಬಹುದು ಎಂಬ ಅನುಮಾನದ ಮೇರೆಗೆ ಸೀಲ್ ಡೌನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಮತ್ತಿಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮತ್ತಿಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನವದೆಹಲಿಯಿಂದ ಪಾವಗಡಕ್ಕೆ ಬಂದಿದ್ದ ವ್ಯಕ್ತಿಯನ್ನ 14 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗಿದ್ದ ವ್ಯಕ್ತಿಯನ್ನ ಪರೀಕ್ಷೆ ಮಾಡಿದಾಗ ಆತನಿಗೆ ಸೋಂಕು ಇರುವುದು ದೃಢಪಟ್ಟಿದೆ. ಮಹಾರಾಷ್ಟ್ರದಿಂದ ಕುಣಿಗಲ್ಗೆ ಬಂದಿದ್ದ 32 ವರ್ಷದ ವ್ಯಕ್ತಿಯನ್ನ ಪರೀಕ್ಷೆ ಮಾಡಿದಾಗ ಆತನಿಗೆ ಸೋಂಕು ಇರುವುದು ದೃಢಪಟ್ಟಿದೆ. ಈ ಎರಡು ಪ್ರಕರಣ ಸೇರಿ ಒಟ್ಟಾರೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ ಅಂತ ಡಿಎಚ್ಒ ನಾಗೇಂದ್ರಪ್ಪ ಹೇಳಿದ್ದಾರೆ. ಈ ಇಬ್ಬರಿಗೆ ಆಯಾ ತಾಲೂಕಿನಲ್ಲೇ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ 2 ಕರೋನಾ ಕೇಸ್ಗಳು ವರದಿಯಾಗಿರುತ್ತೆ. ಒಂದನೇದು P2771, P2771 30 ವರ್ಷದ ಪುರುಷ, ದೆಹಲಿಯಿಂದ ಪ್ರಯಾಣ ಮಾಡಿರ್ತಾರೆ ಪಾವಗಡ ತಾಲೂಕಿಗೆ. ಅವರು ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಆಗಿರ್ತಾರೆ. ಅವರು ಈ ದಿನ ಅವರ ಗಂಟಲು ದ್ರವದ ವರದಿ ಬಂದಿದ್ದು ಅದು ಕರೋನಾ ಇರುವುದಾಗಿ ದೃಢಪಟ್ಟಿರ್ತದೆ. ಸದರಿ ವ್ಯಕ್ತಿ 25ನೇ ತಾರೀಕು ನಮ್ಮ ಪಾವಗಡಕ್ಕೆ ಬಂದಿರ್ತಾರೆ. ಈ ದಿನ ಅವರ ವರದಿ ಪಾಸಿಟಿವ್ ಬಂದಿದ್ದರಿಂದ ಸದರಿ ವ್ಯಕ್ತಿಯನ್ನು ನಾವು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಐಸೋಲೇಷನ್ ವಾರ್ಡಲ್ಲಿ ಇಟ್ಟಿದ್ದೀವಿ. ಆ ವ್ಯಕ್ತಿಯ ಜೊತೆಯಲ್ಲಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ 3 ಜನನ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಪರಿಗಣಿಸಿ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಿದ್ದೀವಿ. ಎರಡನೇದಾಗಿ ಪಿ
2772 ಇಪ್ಪತ್ತೆರಡು ವರ್ಷದ ಪುರುಷ. ಅವರು ಕುಣಿಗಲ್ ತಾಲೂಕು ವ್ಯಾಪ್ತಿನಲ್ಲಿ ಸ್ಕೂಲ್ನಲ್ಲಿ ಕ್ವಾರಂಟೈನ್ ಆಗಿದ್ದರು. ಅವರು ನಮ್ಮ ಜಿಲ್ಲೆಗೆ 14ನೇ ತಾರೀಕು ಬಂದಿದ್ದರು. ಮೊದಲನೇ ಗಂಟಲು ದ್ರವ ಮಾದರಿ ನೆಗೆಟಿವ್ ಬಂದಿತ್ತು. ಎರಡನೇ ಗಂಟಲು ದ್ರವ ಮಾದರಿಯನ್ನು ನಾವು 26ನೇ ತಾರೀಕು ತೆಗೆದಾಗ ಈ ದಿನ ಸೋಂಕು ಇರತಕ್ಕಂಥದ್ದು ದೃಢಪಟ್ಟಿದೆ. ಅವರನ್ನು ಕೂಡ ಈಗ ಜಿಲ್ಲಾಸ್ಪತ್ರೆಗೆ ನಾವು ವರ್ಗಾಯಿಸಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅವ್ರ ಜೊತೆಯಲ್ಲಿರ್ತಕ್ಕಂಥ ಇಬ್ಬರನ್ನು ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಈಗ ಮತ್ತೆ ಐಸೋಲೇಷನ್ನಲ್ಲಿ ಇಟ್ಟಿದ್ದೀವಿ. ಈ ಇಬ್ಬರು ಪೇಷಂಟು ಕೂಡ ಯಾವುದೇ ರೀತಿಯಾದಂಥ ತೊಂದರೆಯಿಂದ ಬಳಲ್ತಾ ಇಲ್ಲ, ಎಸಿಮ್ಟಮ್ಯಾಟಿಕ್ ಆಗಿದ್ದಾರೆ. ಅವರನ್ನು ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ಪ್ರತ್ಯೇಕವಾದಂಥ ಐಸೋಲೇಷನ್ ವಾರ್ಡಲ್ಲಿ ಇಟ್ಟಿದ್ದೀವಿ. ಮೊಳಕಾಲ್ಮೂರು ತಾಲೂಕು ರಾಂಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ DHO PL ಡಾಕ್ಟರ್ ಪಾಲಾಕ್ಷರವರು ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾರೇ ಸಂಶಯಾಸ್ಪದವಾಗಿ ಕಂಡುಬಂದಲ್ಲಿ ಕೂಡಲೇ ಸಂಬಂಧಿಸಿದ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಕ್ವಾರಂಟೈನ್ ಮಾಡುವ ಕೆಲಸ ಮಾಡಬೇಕಾಗಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ PL ಪಾಲಾಕ್ಷ ತಿಳಿಸಿದರು. ತಾಲೂಕಿನ ರಾಂಪುರ ಗ್ರಾಮದ ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತ್ಯೇಕವಾದ ಪಾರ್ಟಿಷನ್ಗಳಾದ ಜನರಲ್ OPD ನೋಡಲಿಕ್ಕೆ ಒಂದು ಭಾಗ, ಕೋವಿಡ್ ಆಸ್ಪತ್ರೆಗೆ ಇನ್ನೊಂದು ಭಾಗ, ಪ್ರವೇಶ ದಾರಿ ಪ್ರತ್ಯೇಕವಾಗಿರಬೇಕು. ಮೊಳಕಾಲ್ಮೂರು ತಾಲೂಕಿನ 7 ಸಾಂಸ್ಥಿಕ ಕ್ವಾರಂಟೈನ್ ಸೆಂಟರ್ಗಳಾಗಿ ಮಾಡಿದ್ದು ಅಲ್ಲಿ ದಾಖಲಾಗಿರುವವರಿಗೆ ಜ್ವರ, ಕೆಮ್ಮು, ಇತರೆ ಲಕ್ಷಣಗಳು ಕಂಡುಬಂದವರನ್ನ ಮೈಲ್ಡ್ ಮತ್ತು ರೋಗ ಲಕ್ಷಣ ಕಾಣಿಸಿಕೊಳ್ಳದೇ ಇರುವಂತಹವರು ಸಂಶಯಾಸ್ಪದವರನ್ನು ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ನೀಡುವುದು, ಇದಕ್ಕೆ ಸಂಬಂಧಪಟ್ಟಂತೆ ಮಾನವ ಸಂಪನ್ಮೂಲ, ಸಾಧನ ಸಲಕರಣೆಗಳು ಮತ್ತು ಇನ್ನಿತರೆ ಬೇಕಾಗಿರುವ ಸಾಮಗ್ರಿಗಳನ್ನು ತರಿಸಿಕೊಂಡು ಸುಸಜ್ಜಿತವಾಗಿ ಇಟ್ಟುಕೊಳ್ಳುವುದೆಂದು ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಆಸ್ಪತ್ರೆಗೆ ಬರುವ ಜನರನ್ನು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಮನವರಿಕೆ ಮಾಡುವುದು, ಸಾಮಾಜಿಕ ಅಂತರ ಕಾಪಾಡುವಂತೆ ಕ್ರಮ ವಹಿಸುವುದು, ಇದೇ ತರಹ ಕ್ಷೇತ್ರ ಮಟ್ಟದಲ್ಲಿ ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತೆಯರು ಜನರಿಗೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಒಳಕರ್ನಲ್ಲಿ ನಾವು ಜನರಲ್ ಹಾಸ್ಪಿಟಲ್ ಮಾಡಬೇಕಾಗಿತ್ತು. ಜನರಲ್ ಹಾಸ್ಪಿಟಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಹಾಗಾಗಿ ನಾವು ಬೀದರ್ಗನ್ನ 30-bedded ಸಹ ನಾವು ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಸೆಂಟರ್ ಅಂತ ನಾವು ಮಾಡ್ತೀವಿ. ಇದ್ರ ಉದ್ದೇಶ ಏನಂದ್ರೆ ನಾವು ಪ್ರಿಪೇರ್ನೆಸ್, ಕೇಸ್ಗಳು ಜಾಸ್ತಿ ಬಂದಾಗ ಅವನ್ನ ಟ್ರೀಟ್ ಮಾಡೋಕ್ಕೋಸ್ಕರವಾಗಿ ನಾವು ಈ ಉದ್ದೇಶಕ್ಕೋಸ್ಕರವಾಗಿ ಸಮುದಾಯ ಕೇಂದ್ರ ಮತ್ತು ಜನರಲ್ ಹಾಸ್ಪಿಟಲ್ಗಳನ್ನ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಸವೇಶ್ವರ ಹಾಸ್ಪಿಟಲ್ನ ನಾವು ತಯಾರು ಮಾಡ್ಕೊಂಡು ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಯಾವುದೆಲ್ಲ ಕ್ರಮ ಕೈಗೊಳ್ಳುತ್ತಾ ಇವರು ಅವರ ಮಾರ್ಗದರ್ಶನದಲ್ಲಿ ನಾವು ಈಗೆಲ್ಲ ಸಮುದಾಯ ಕೇಂದ್ರಗಳನ್ನು ಮತ್ತು ಜನರಲ್ ಹಾಸ್ಪಿಟಲ್ಗಳನ್ನು ಎಲ್ಲ ಒಂದು ಏನು ನಮಗೆ ಒಂದು ಫಾರ್ ಎಕ್ಸಾಂಪಲ್ ಸಮುದಾಯ ಕೇಂದ್ರದಲ್ಲಿ 15 bedded ಅದಕ್ಕೆ ಕಾಟು ಬೆಡ್ಡು, ಬೆಡ್ ಸೈಡ್ ಲಾಕರು, ಸಪ್ರೇಟ್ ಸ್ಟೆಥೋಸ್ಕೋಪು, ಸಪ್ರೇಟ್ BP ಆಪರೇಟ್ಸು ಮತ್ತು ಪಲ್ಸ್ ಆಕ್ಸಿಜನ್ ಮೀಟರ್ ಅಂತ ಹೇಳ್ತೀವಿ, ಆಕ್ಸಿಜನ್ ಸಿಲಿಂಡ್ರು. ಅದ್ರ ಜೊತೆಗೆ ಸ್ಟಾಫನ್ನು ಹಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೈಲ್ಡ್ ಕೇಸ್ ಬಂತ ಅಂದ ತಕ್ಷಣ ಅದನ್ನು ಇಲ್ಲಿ ಸಮುದಾಯ ಕೇಂದ್ರದಲ್ಲಿ ಹಾಕ್ಬಿಟ್ಟು ಅವರಿಗೆ ಏನು ಪ್ರೊಫಲಾಕ್ಟಿಕ್ ಟ್ರೀಟ್ಮೆಂಟನ್ನು ನಾವು ಇಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಜಿಲ್ಲೆಯ ಒಟ್ಟು ಫೀವರ್ ಕ್ಲಿನಿಕ್ ಸೆಂಟರ್ಗಳು 17 ಸ್ಕ್ರೀನಿಂಗ್ ಆದವರು 15,527, ಗಂಟಲು ದ್ರವ ಮಾದರಿ ಸಂಗ್ರಹಣೆ ಕೇಂದ್ರಗಳು 19 2,944 ಮಾದರಿಗಳು ಸಂಗ್ರಹಣೆ ಆಗಿರುತ್ತವೆ. ನಿನ್ನೆವರೆಗೆ 31 ಪ್ರಕರಣಗಳು ಕಂಡು ಬಂದಿರುತ್ತವೆ. 2,621 ನೆಗೆಟಿವ್ ಬಂದಿರುತ್ತವೆ. 233 ಫಲಿತಾಂಶ ಬರಬೇಕಾಗಿರುತ್ತದೆ. ಪ್ರಸ್ತುತ ಜಿಲ್ಲೆಯಲ್ಲಿ 5,509 ಜನರು ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪದ್ಮಾವತಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ಸಿದ್ದಾನಂದಪ್ಪ, ವೈದ್ಯರಾದ ಡಾಕ್ಟರ್ ಮಧುಕುಮಾರ್, ಡಾಕ್ಟರ್ ಚನ್ನಬಸವರಾಜು, ಜಿಲ್ಲಾ ಮೇಲ್ವಿಚಾರಕ ಹನುಮಂತಪ್ಪ, ಆರೋಗ್ಯ ಶಿಕ್ಷಣಾಧಿಕಾರಿ ಮೂಗಪ್ಪ, RR ತಂಡದ ಮೇಲ್ವಿಚಾರಕ ಶ್ರೀನಿವಾಸ್, ವೈತಿಪ್ಪೇಸ್ವಾಮಿ, ಅರುಣ್ಕುಮಾರ್, ಪ್ರವೀಣ್ ಬಾಬು ಇತರರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನಲ್ಲಿರುವ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಗ್ರಾಮಾಂತರ ಪ್ರದೇಶದ ಜನರಿಗೆ ಮಾಸ್ಕ್ ಕೊಡಿಸುವಲ್ಲಿ ವಿಫಲವಾಗಿದೆ ಅಂತ ನಾಗರಾಜ್ರವರು ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡರು. ಚಿಂತಾಮಣಿ ತಾಲೂಕು ಪಂಚಾಯಿತಿಯಿಂದ ಆಶಾ ಕಾರ್ಯಕರ್ತರಿಗೆ ಹಾಗೂ ಹಳ್ಳಿ ಜನರಿಗೆ ಒಂದು ಮಾಸ್ಕ್ ಕೊಡುವ ಯೋಗ್ಯತೆ ಇಲ್ಲದ ತಾಲೂಕು ಪಂಚಾಯಿತಿಗೆ ನಾಚಿಕೆ ಆಗಬೇಕು ಅಂತ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ ನಾಗರಾಜು ಅಧ್ಯಕ್ಷರ ಮೇಲೆ ಫುಲ್ ಗರಂ ಆದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಕೊರೋನಾ ವೈರಸ್ನಿಂದ ಇಡೀ ದೇಶ ನಲುಗುತ್ತಿದೆ.
ಸಾಮಾನ್ಯ ಸಭೆಯಲ್ಲಿ ಮೊದಲು COVID-19 ವಿಚಾರದ ಬಗ್ಗೆ ಚರ್ಚೆ ನಡೆಸಿ ನಂತರ ಸಾಮಾನ್ಯ ಸಭೆಯನ್ನು ಮುಂದುವರಿಸಿ ಅಂತ ಅಧ್ಯಕ್ಷರ ಮತ್ತು ಕೆಲ ಸದಸ್ಯರ ಮೇಲೆ ಫುಲ್ ಗರಂ ಆದರು. ತಾಲೂಕು ಪಂಚಾಯಿತಿ ಮುರುಘಮಲ್ಲ ಕ್ಷೇತ್ರದ ಸದಸ್ಯರಾದ ನರಸಿಂಹರಾಜು ಮಾತನಾಡಿ, ನಮಗೆ ತಾಲೂಕು ಪಂಚಾಯಿತಿಯಿಂದ ಯಾವುದೇ ಅನುದಾನ ಬರುತ್ತಿಲ್ಲ. ಮೊದಲು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಾವು ಸಾಮಾನ್ಯ ಸಭೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಅಧ್ಯಕ್ಷರಾದ ಕವಿತಾ ಮಂಜುನಾಥ್, ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ ಸೇರಿದಂತೆ ತಾಲೂಕು ಮಟ್ಟದ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಈಡಿಷನ್ ನ್ಯೂಸ್, ಚಿಂತಾಮಣಿ. ನೆಲಮಂಗಲ ತಾಲೂಕು ಬಿದಲೂರು ಗ್ರಾಮದಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ಬೃಹತ್ ಓವರ್ ಹೆಡ್ ಟ್ಯಾಂಕ್ ಕುಸಿದು ನೆಲಸಮವಾಗಿದೆ. ಗುತ್ತಿಗೆದಾರನ ಕಳಪೆ ಕಾಮಗಾರಿಯಿಂದ 6 ವರ್ಷದ ಹಿಂದೆ ನಿರ್ಮಾಣವಾದ ಭಾರಿ ಗಾತ್ರದ ಓವರ್ ಹೆಡ್ ಟ್ಯಾಂಕ್ ನೆಲಕ್ಕೆ ಉರುಳಿಬಿದ್ದ ಘಟನೆ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ. ಗುತ್ತಿಗೆದಾರನ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ 50,000 ಸಾಮರ್ಥ್ಯವುಳ್ಳ ಬೃಹತ್ ಓವರ್ ಹೆಡ್ ಟ್ಯಾಂಕ್ ನೆಲಸಮವಾಗಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಲೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು, 2013 ಮತ್ತು 2014 ಸಾಲಿನಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ನಿರ್ಮಾಣವಾದ ಟ್ಯಾಂಕ್ ಇದಾಗಿದ್ದು, ಕಳೆದ 5 ವರ್ಷಗಳ ಹಿಂದೆ ಟ್ಯಾಂಕ್ ನಿರ್ಮಾಣವಾಗಿತ್ತು. ಇನ್ನು ಇಂಜಿನಿಯರ್ ಬೇಜವಾಬ್ದಾರಿ ಹಾಗೂ ಗುತ್ತಿಗೆದಾರನ ಕಳಪೆ ಕಾಮಗಾರಿ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 14-15 ಕಟ್ಟಿರೋದು 4 ವರ್ಷ ಆಗೈತೆ ಅಷ್ಟೇ. ಇದು ಈ ಸುಮಾರು ನಾವು ತ್ಯಾಮಣ್ಣಲ್ಲಿ ಮಾಡಿದ್ರೆ ಓದ್ಬೇಕಾದ್ರೆ ಕಟ್ಟಿರೋದು 10-15 ವರ್ಷ ಆಗೈತೆ, ಅದು ಇನ್ನೂ ಹಿಂಗೆ ಐತೆ. ಇದು ಮೊನ್ನೆ 4-5 ವರ್ಷ ಆಗೈತೆ, ಬಿದೋಗ್ಬಿಟ್ಟೈತೆ. ಇದು ಮುಕ್ಕಾಲು ಭಾಗ ಕಳಪೆ ಕಾಮಗಾರಿ ಅಂತೇಳಿ ಕಂಡು ಬರ್ತೈತೆ. ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಸರಿಯಾಗಿ ಅದನ್ನು ಇದು ಮಾಡಿಲ್ಲ, ಅದನ್ನು ನೋಡಿಲ್ಲ. ಈಗ ನಮ್ಮೂರಾಗೆ ಜನಸಂಖ್ಯೆ ಜಾಸ್ತಿ ಐತ್ರೆ, ಅದರಿಂದ ನಮಗೀಗ ಬೇಕೇ ಬೇಕ್ರಿ. ಇದು ದಯವಿಟ್ಟು ನೀವು ಅಧಿಕಾರಿಗಳು ತವ ಯಾವ ಇಂಜಿನಿಯರ್ ಸಂಬಂಧಪಟ್ಟಿರ್ತಾರೋ, ಯಾರು ಸಂಬಂಧಪಟ್ಟಿರ್ತಾರೋ, ಇದಂತೂ ನಮಗೆ ನಮ್ಮ ಗ್ರಾಮಕ್ಕೆ ಮಾತ್ರ ಭಾರಿ ನೀರಿನ ತೊಂದರೆ ಐತೆ. ಇದನ್ನು ಅದೇನು ನೋಡಿ ನೀವು ತನಿಖೆ ಮಾಡಿ ದಯವಿಟ್ಟು ಇದನ್ನು ನಿರ್ಮಾಣ ಮಾಡಿಸ್ಕೊಡ್ಬೇಕು ಸರ್. ಇದು ಕ್ಲಾಸ್ 1 ಕಾಂಟ್ರಾಕ್ಟ್ರು ಕಟ್ಟಿದ್ದಂತ ಹೇಳ್ತಾ ಇದ್ದೀವಿ. ಬಿ ಎನ್ ರವಿಕುಮಾರ್ ಕ್ಲಾಸ್ 1 ಕಾಂಟ್ರಾಕ್ಟ್ ಮಾಡಿರೋದು. ಇದು ಆದರೂ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅದೇ ಸರ್, ಈಗ ಕಳಪೆ ಕಾಮಗಾರಿ ಆಗಿರೋದ್ರಿಂದನೇ ಬಿದೋಗ್ಬಿಟ್ರೋದು. ಈಗ 5 ವರ್ಷಕ್ಕೆ ಬಿದಾಗಿರೋದು ಅಂತಂದಮೇಲೆ ಈಗ ಕಳಪೆ ಕಾಮಗಾರಿ ಅಂತಲೇ ಲೆಕ್ಕ ಬರ್ತೈತೆ. ಈಗ ಸಂಬಂಧಪಟ್ಟ ಇಂಜಿನಿಯರ್ ಇವರೆಲ್ಲ ಸರಿ, ಸಂಬಂಧಪಟ್ಟ ಇಂಜಿನಿಯರ್ ಇದ್ರೆ ಸರಿ ಇಲ್ಲ ಸರ್. ಮೇನ್ ಇಂಜಿನಿಯರ್ ಕರೆಕ್ಟಾಗಿ ಅವರು ಚೆಕ್ ಮಾಡಿ ಕರೆಕ್ಟಾಗಿ ಇಂಜಿನಿಯರ್ ಇದು ಮಾಡಿದರೆ ಈ ಥರ ಇದಾಗ ಚಾನ್ಸ್ ಇರಲಿಲ್ಲ ಸರ್. ಇಡೀ ಗ್ರಾಮಕ್ಕೆ ನೀರುಣಿಸುತ್ತಿದ್ದ ಓವರ್ ಹೆಡ್ ಟ್ಯಾಂಕ್ ಇದಾಗಿತ್ತು. ಬಿದಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಎಂಬುವರಿಂದ ಕಾಮಗಾರಿ ಗುತ್ತಿಗೆ ನಡೆಸಿದ್ರು ಎನ್ನಲಾಗಿದೆ. ಇನ್ನು ಗುತ್ತಿಗೆದಾರ ರವಿಕುಮಾರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದು, 5 ವರ್ಷಗಳ ಹಿಂದೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಳಪೆಯಾಗಿ ಕಾಮಗಾರಿ ಮಾಡಿ ನಂತರ ಕಿರುನೀರು ಸರಬರಾಜು ಯೋಜನೆಯಿಂದ 5 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಇಂತಹ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಸುಮಾರು 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ಇದೀಗ ಉರುಳಿ ಬಿದ್ದಿದೆ. ಹಣದಾಸೆಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಂತಹ ಕಳಪೆ ಕಾಮಗಾರಿಗೆ ಮುಂದಾದರೆ ಸಾರ್ವಜನಿಕರ ಕತೆ ಹೇಗೆ? ಇಂತಹ ಬೇಜವಾಬ್ದಾರಿ ಗುತ್ತಿಗೆದಾರರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಹಿಂದೆ ಸರಿದು ಇಂತಹ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಮಾರು 4 ಗಂಟೆ ಸುಮಾರಿನಲ್ಲಿ ಓವರ್ ಟ್ಯಾಂಕ್ ಕುಸಿದು ಬಿದ್ದೋಗಿದೆ.
ಇದಕ್ಕೆ ಪೂರಿ ಇದು 13-14ನೇ ಸಾಲಿನಲ್ಲಿ ಆಗಿರ್ತಕ್ಕಂಥದ್ದು ಇದಕ್ಕಿನ್ನ ಸಮಯಾವಕಾಶ ಇತ್ತು ಅಂತ ಅನ್ನಿಸ್ತದೆ ಇದೇನೋ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಈ ಥರ ಕುಸಿದು ಬಿದ್ದಿರ್ಬೋದು ಅಂತ ಎಲ್ಲರಿಗೂ ಇದಾಗೈತೆ ಇದಕ್ಕೆ ಪರಿಹಾರ ಏನು ಇದು ಕಾಂಟ್ರಾಕ್ಟ್ಗಳು ಅಥವಾ ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಇಲ್ಲಿ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀವಿ ಯಾರೂ ಬರ್ತಾ ಇಲ್ಲ ನೋಡೋಕ್ಕೆ ಬಂದಮೇಲೆ ಅದಕ್ಕೇನು ಪರಿಹಾರ ಅಂತ ಅಧಿಕಾರಿಗಳೇ ಬಂದು ಇದಕ್ಕೆ ಪರಿಹಾರ ಕೊಡಬೇಕು ಸರ್ ಏನೇ ಆಗಲಿ ಬೇಲಿಯೇ ಎದ್ದು ಹೊಲ ಮೇಯ್ತು ಎಂಬ ಗಾದೆಯಂತೆ ಜನಪ್ರತಿನಿಧಿಗಳು ಅದರಲ್ಲೂ ನಂಬರ್ ಒನ್ ಗುತ್ತಿಗೆದಾರ ರವಿಕುಮಾರ್ ತಾಲೂಕಿನಲ್ಲಿ ಅದೆಷ್ಟೋ ಕಾಮಗಾರಿಗಳನ್ನು ಮಾಡಿಸಿದ್ದು ಇಂದು ನೆಲಕ್ಕುರುಳಿರುವ ಓವರ್ ಹೆಡ್ ಟ್ಯಾಂಕ್ ನೋಡಿದ ಗ್ರಾಮಸ್ಥರು ಇಂತಹ ಕಳಪೆ ಕಾಮಗಾರಿಗೆ ಮುಂದಾಗಿರುವ ಗುತ್ತಿಗೆದಾರನ ವಿರುದ್ಧ ಹಿಡಿಶಾಪ ಆಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಈ ಘಟನೆಯನ್ನು ನೋಡಿದ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ತಗ್ಗಿಕುಪ್ಪೆ ಶ್ರೀಧರ್ ಇಡಿಸ್ಟ್ ಲೈವ್ಸ್ ನೆಲಮಂಗಲ ಹುಳಿಯಾರು ಹೋಬಳಿಯ ಕಂದಾಯ ನಿರೀಕ್ಷಕ ಮಂಜುನಾಥ್ ರವರು ಸದಾ ಕಿರುಕುಳ ನೀಡುತ್ತಿದ್ದು ಇವರಿಂದ ಮುಕ್ತಿ ಕೊಡಿಸಿ ಅಂತ ಗ್ರಾಮ ಸಹಾಯಕರು ಉಪ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಹುಳಿಯಾರು ಹೋಬಳಿಯ ರಾಜಸ್ವ ನಿರೀಕ್ಷಕರಾದ ಎಚ್ ಮಂಜುನಾಥ್ ಅವರು ಹೆಚ್ಚು ಹೆಚ್ಚಿಗೂ ಕಿರುಕುಳ ನೀಡುತ್ತಿದ್ದು ಇದರಿಂದ ಮುಕ್ತಿ ಕೊಡಿಸಿ ಅಂತ ಹುಳಿಯಾರು ಹೋಬಳಿ ಗ್ರಾಮ ಸಹಾಯಕರು ಉಪ ತಹಶೀಲ್ದಾರ್ ಸೋಮೇಶ್ ಅವರಿಗೆ ಒಕ್ಕೊರಲ ಮನವಿ ಸಲ್ಲಿಸಿದ ಘಟನೆ ಶುಕ್ರವಾರ ಜರುಗಿದೆ ಸುಮಾರು ವರ್ಷಗಳಿಂದ ಗ್ರಾಮ ಸಹಾಯಕರಾಗಿ ಹುಳಿಯಾರು ಹೋಬಳಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ 3 ತಿಂಗಳಿಗೂ 6 ತಿಂಗಳಿಗೂ ಒಮ್ಮೆ ಸಂಬಳ ಕೊಡುತ್ತಿದ್ದು ಸಂಸಾರ ನಿರ್ವಹಣೆ ಕಷ್ಟವಾಗಿದೆ ಇಂತಹ ಕಷ್ಟದಲ್ಲೂ ರೈತರ ಮತ್ತು ಅಧಿಕಾರಿಗಳ ಕೊಂಡಿಯಾಗಿ ಪ್ರಾಮಾಣಿಕವಾಗಿ ಸಮಯದ ಪರಿವಿಲ್ಲದೆ ಅನ್ನ ಆಹಾರದ ಅರಿವಿಲ್ಲದೆ ದುಡಿಯುತ್ತಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಹೀಗೆ ಕಪಟವಿಲ್ಲದೆ ದುಡಿಯುತ್ತಿರುವ ಗ್ರಾಮ ಸಹಾಯಕರಿಗೆ ಹುಳಿಯಾರು ಹೋಬಳಿ ರಾಜಸ್ವ ನಿರೀಕ್ಷಕರಾದ ಎಚ್ ಮಂಜುನಾಥ್ ಅವರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಸಣ್ಣ ಪುಟ್ಟ ವಿಚಾರಗಳನ್ನೇ ನೆಪ ಮಾಡಿಕೊಂಡು ಏಕವಚನದಿಂದಲೂ ಅವಾಚ್ಯ ಶಬ್ದಗಳಿಂದಲೂ ಬಾಯಿಗೆ ಬಂದಂತೆ ಬೈಯುತ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ ನಿದರ್ಶನಗಳು ಕೂಡ ಇವೆ ಅಂತ ಮನವಿ ಪತ್ರದಲ್ಲಿ ಆರೋಪಿಸಿರುವ ಗ್ರಾಮ ಸಹಾಯಕರು ಇವರ ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಗಳು ಸಹ ಜರುಗಿದೆ ಎಂದಿದ್ದಾರೆ ವರ್ತನೆ ಬಹಳ ದುರುದ್ದೇಶದಿಂದ ದುರಾಂಕಾರ ವರ್ತನೆ ಅಂತ ಕೂಡಿ ಬಂದಿದೆ ಎಲ್ಲರನ್ನು ಮಾತಾಡ್ಬೇಕಾದ್ರೆ ಅವರ ವಿವೇಚನೆ ಮೀರಿ ಮಾತನಾಡ್ತಾರೆ ಅದ್ರ ಬಗ್ಗೆ ಅವರು ತಿಳುವಳಿಕೆ ತಿಳ್ಕೊಬೇಕು ಹಾಗೆ ಎಲ್ಲ ಮಾತಾಡಬಾರ್ದು ಎಲ್ಲರೂ ಸರ್ಕಾರಿ ಕೆಲಸ ಮಾಡ್ತಾ ಇರ್ತೀವಿ ಅದರಂತೆ ಅವ್ರದ್ದು ಒಂದು ಕೆಲಸ ನಮ್ಮದು ಒಂದು ಕೆಲಸ ಇರುತ್ತೆ ಅಂತ ಅವ್ರು ಎಚ್ಚರಿಸಬೇಕು ಅಂತ ಹೇಳಿ ನಾವು ಎಚ್ಚರಿಕೆಗೆ ಕೊಡ್ತಾ ಇದ್ದೀವಿ ಇಷ್ಟು ವರ್ಷಗಳ ಕಾಲ ರಾಜಸ್ವ ನಿರೀಕ್ಷಕ ಹುದ್ದೆಗೆ ಗೌರವ ಕೊಟ್ಟು ಅವರ ಕಿರುಕುಳವನ್ನು ಸಹಿಸಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ನಮ್ಮ ಸಹನೆಯನ್ನೇ ಅವರು ದೌರ್ಬಲ್ಯ ಎಂದುಕೊಂಡು ಕಿರುಕುಳ ಮುಂದುವರಿಸುತ್ತಿದ್ದಾರೆ ಇದರಿಂದ ಇವರ ಕೈ ಕೆಳಗೆ ಕೆಲಸ ಮಾಡುವುದು ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದ್ದು ಮೇಲಧಿಕಾರಿಗಳು ತಕ್ಷಣ ನಮ್ಮ ಮನವಿಗೆ ಸ್ಪಂದಿಸಿ ನಮಗಾಗುತ್ತಿರುವ ಕಿರುಕುಳಕ್ಕೆ ಮುಕ್ತಿ ಕೊಡಿಸುವಂತೆ ಅವರು ಮನವಿ ಮಾಡಿದ್ದಾರೆ ಸೌಲಭ್ಯಗಳು ನಮಗಿಲ್ಲ ನಮ್ಮ ಮೇಲಧಿಕಾರಿಗಳು ನಮ್ಮನ್ನು ಪ್ರೀತಿ ವಿಶ್ವಾಸ ನಡೆಸ್ಕೋಬೇಕು ತುಂಬ ಜನ ಅದೇ ಥರ ನಡ್ಕೊಂತವ್ರೆ ಆದರೆ ಕೆಲವೇ ಕೆಲವು ಅಧಿಕಾರಿಗಳು ನಮ್ಮನ್ನು ಕೆಳದರ್ಜೆ ನೌಕರರು ಇವರು ಅಂತ ಹೇಳ್ಬಿಟ್ಟು ತುಂಬ ಹೀನಮಾನವಾಗಿ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾ ನಮ್ಮ ಉಳಿಯಾರಲ್ಲಿ ಕೆಲವು ಅಧಿಕಾರಿಗಳು ನಮಗೆ ತುಂಬ ತೊಂದರೆ ಕೊಡೋಕ್ಕೆ ಒಬ್ಬರಿಗೆ ಅಂತಲ್ಲ ಸುಮಾರು ಜನ ಗ್ರಾಮ ಸಹಾಯಕರಿಗೆ ನಮ್ಮ ಕಂದಾಯ ಇಲಾಖೆ ಕೆಲವು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಲ್ಲ ಕೆಲವೊಬ್ಬರು ಮಾತ್ರ ತುಂಬ ನೋವನ್ನು ಅಪಮಾನವನ್ನು ಮಾಡ್ತಾ ಬಂದಿದ್ದಾರೆ ಇದು ತುಂಬ ರಿಪೀಟ್ ತುಂಬ ಸಲ ಆಗಿದೆ ನಾವು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ತುಂಬ ಈ ಸಂದರ್ಭದಲ್ಲಿ ಗ್ರಾಮ ಸಹಾಯಕರುಗಳಾದ ಕೆ ಆರ್ ಪಾಂಡುರಂಗಯ್ಯ ಎಸ್ ಎನ್ ಕುಮಾರ್ ಶ್ರೀನಿವಾಸ್ ಗಜೇಂದ್ರ ವಿಶ್ವನಾಥ್ ಮಾರುತಿ ಚನ್ನಬಸವಯ್ಯ ಮಂಜುನಾಥ್ ಯೋಗೇಶ್ ನರಸಿಂಹಮೂರ್ತಿ ಬೇವಿನರಳಯ್ಯ ರಾಜಣ್ಣ ರಾಮಣ್ಣ ಬರಕನಹಲ್ ವಿಶ್ವನಾಥ್ ನಾಗರಾಜ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಮೇ 31ರಂದು ಆನ್ಲೈನ್ನಲ್ಲಿ ಸಹಜಯೋಗ ಧ್ಯಾನ ಕಾರ್ಯಕ್ರಮ ನಡೆಯಲಿದೆ ಅಂತ ತುಮಕೂರಿನಲ್ಲಿ ಸಹಜಯೋಗ ಕೇಂದ್ರದ ಸಂಚಾಲಕ ಕೃಷ್ಣರವರು ಹೇಳಿದ್ದಾರೆ ಶ್ರೀ ಮಾತಾಜಿ ನಿರ್ಮಲಾದೇವಿ ಅವರ ಸಹಜಯೋಗ ಧ್ಯಾನದ ಉಚಿತ ಆನ್ಲೈನ್ ಕಾರ್ಯಕ್ರಮವು ಮೇ 31ರಂದು ಸಂಜೆ 5 ಗಂಟೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಗೊಳ್ಳಲಿದೆ ಆಸಕ್ತರು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಜಿಲ್ಲಾ ಸಹಜಯೋಗ ಕೇಂದ್ರದ ಸಂಚಾಲಕ ಕೃಷ್ಣ ತಿಳಿಸಿದರು ಅವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ ಜನರಲ್ಲಿ ಕೊರೋನಾ ಅಪಾಯ ಉಂಟಾಗಿದೆ ಅವರ ಮನಸ್ಥಿತಿ ನಿಗ್ರಹಿಸಲು ಈ ಧ್ಯಾನವು ಉಪಯುಕ್ತವಾಗಿದೆ ಪ್ರತಿನಿತ್ಯ 10 ನಿಮಿಷಗಳ ಸಹಜಯೋಗ ಧ್ಯಾನದಿಂದ ಆರೋಗ್ಯ ಆನಂದ ಹಾಗೂ ಸಂಪೂರ್ಣ ಯೋಗಕ್ಷೇಮ ಪಡೆಯಬಹುದಾಗಿದೆ ಎಂದರು ದೇಶಾದ್ಯಂತ 36,000ಕ್ಕೂ ಹೆಚ್ಚು ಜನರು ಆನ್ಲೈನ್ನಲ್ಲಿ ಈಗಾಗಲೇ ಸಹಜಯೋಗ ಧ್ಯಾನ ಕಾರ್ಯಕ್ರಮದ ಪ್ರಯೋಜನ ಪಡೆದು ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಮೇ 31ರಂದು ರಾಜ್ಯದಲ್ಲಿ ನಡೆಯಲಿದೆ ಎಂದು ಅವರು ವಿವರಿಸಿದರು ಪ್ರಪಂಚದ 120ಕ್ಕೂ ಎಷ್ಟು ಹೆಚ್ಚು ರಾಷ್ಟ್ರಗಳಲ್ಲಿ ಸಹಯೋಗವನ್ನು ಮತ್ತು ಅದರ ಉಪಯೋಗಗಳನ್ನು ಶ್ರೀ ಮಾತಾಜಿಯವರು ತಿಳಿಸ್ಕೊಳ್ತಾ ಬಂದಿದ್ದಾರೆ ಸಹಜಯೋಗ ಇದು ಧ್ಯಾನ ಮಾಡುವಂತಹ ವಿಧಾನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅನೇಕ ತೊಂದರೆಗಳಿರುತ್ತೆ ಕಾಯಿಲೆಗಳಿರುತ್ತೆ
ಮತ್ತು ಸಮ ಪ್ರಮಾಣದಲ್ಲಿ ಅವರು ಜೀವನವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸೋದು ಕಷ್ಟ ಇರುತ್ತೆ. ಇಂಬ್ಯಾಲೆನ್ಸ್ ಆಗ್ತಾ ಇರ್ತಾರೆ, ಟೆನ್ಷನ್ಗೆ, ಉದ್ವೇಗ, ಉದ್ರೇಕ, ಕೋಪ, ಆವೇಶ, ಆಕ್ರೋಶ ಇವೆಲ್ಲವೂ ಮನುಷ್ಯನಲ್ಲಿ ಕುಟ್ಕೊಂಡು ಅವರು ಅನೇಕ ತೊಂದರೆಗಳನ್ನ ಈ ಒಂದು ಸ್ಥಿತಿಗತಿಯಲ್ಲಿ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಇದನ್ನು ಕಟ್ಟಿಕೊಂಡು ಎಲ್ಲ ಕಡೆಗಳು ಇದನ್ನ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಬರ್ತಾ ಇದ್ದಾರೆ. ಆಸಕ್ತಿಯುಳ್ಳ ಸಾರ್ವಜನಿಕರು ಇದರ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಸಹಜಯೋಗ ಧ್ಯಾನವನ್ನು ವೀಕ್ಷಿಸಬಹುದಾಗಿದೆ ಎಂದರು. ದೇವನಹಳ್ಳಿ ತಾಲೂಕಿನ ವಿವಿಧೆಡೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಮತ್ತು ಚನ್ನರಾಯಪಟ್ಟಣ ಹೋಬಳಿಯ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆ ಅಗಲೀಕರಣ, ಕುಮ್ಮಸಂದ್ರ ಕ್ರಾಸ್ ಹಾಗೂ ಬಾಲೆಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನಡೆಸಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತಲಿನ ಗ್ರಾಮದ ಮುಂದುವರೆದ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯ ವಿಜಯಪುರ ಬೈಪಾಸ್ ರಸ್ತೆಯ ಸುಗಮ ಸಂಚಾರಕ್ಕೆ ಡಬಲ್ ರಸ್ತೆಯನ್ನು 7 ಮೀಟರ್ ಅಗಲ, 3 ಕಿಲೋಮೀಟರ್ ಉದ್ದದ ಡಾಂಬರೀಕರಣಕ್ಕೆ 4.75 ಕೋಟಿ ವೆಚ್ಚದ ಕಾಮಗಾರಿ ಹಾಗೂ ಕೊಮ್ಮಸಂದ್ರ ಗೇಟ್ ಬಳಿ ರಸ್ತೆ ಅಭಿವೃದ್ಧಿಗೆ 4.35 ಕೋಟಿ ಕಾಮಗಾರಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನಡೆಸಿದರು. ಈ ಹಿಂದೆ ತಾಲೂಕಿನ ಅನೇಕ ರಸ್ತೆ ನಿರ್ಮಾಣದ ಕಾಮಗಾರಿಗಳಿಗೆ ಅನುದಾನ ದೊರೆತಿತ್ತು. ಬೈಪಾಸ್ ರಸ್ತೆಗಳಿಗೆ 4 ಕೋಟಿ, ಚಂದೇನಹಳ್ಳಿಗೆ 3 ಕೋಟಿ, ಡಿಸಿ ಕಚೇರಿಯ ಬಳಿಯ ರಸ್ತೆ ನಿರ್ಮಾಣದ ಕಾಮಗಾರಿಗಳಿಗೆ ಹೀಗೆ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೆಲಸ ಆರಂಭವಾಗಿದ್ದು ಈಗ ಮತ್ತೆ ನಿಂತ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕೆಲಸ ಮಾಡುತ್ತಿದ್ದೇವೆ. ಇನ್ನು ಕೆಲವು ರಸ್ತೆಗಳ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರಕ್ಕೆ ಮನವಿ ನೀಡಿದ್ದು ಎಲ್ಲರ ಸಹಕಾರದೊಂದಿಗೆ ಕಾಮಗಾರಿಗಳು ಪೂರ್ಣವಾಗಲಿವೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಭರವಸೆ ನೀಡಿದರು. ಹಿಂದೆ ಸುಮಾರು ಬೈಪಾಸ್ಗೆ ರಸ್ತೆಗೆ 4 ಕೋಟಿ ಚಿಲ್ಲರೆ, ಚೆನ್ನೈನಲ್ಲಿವರೆಗೂ 3 ಕೋಟಿ ಚಿಲ್ಲರೆ, ಮತ್ತು ಡಿ ಸಿ ಆಫೀಸಿಂದ ಸ್ಟೋನ್ ಶಾಲೆವರೆಗೂ ದೇವನಹಳ್ಳಿ ತಾಲೂಕಲ್ಲಿ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಷ್ಟು ಕಿಲೋಮೀಟ್ರು, ಮತ್ತು ಬ್ಯಾಟರಾಯಿಪುರ ಕ್ಷೇತ್ರದಲ್ಲಿ 1 ಕಿಲೋಮೀಟ್ರ್ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಈ ಹಿಂದೆ ಸರ್ಕಾರ ಇದ್ದಾಗ ಸಮ್ಮಿಶ್ರ ಸರ್ಕಾರದಿಂದ ಮಂಜೂರಾಗಿತ್ತು. ಅದು ಕೆಲಸ ವಾಪಸ್ ತಗೊಂತಾರೆ ಅಂತೇಳಿ ಹಿಂದೆ ನಾವು ಇವತ್ತು ಗುದ್ದಲಿ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ನಾವು ಅದು ಕಾಮಗಾರಿಗಳೆಲ್ಲ ನಡೀತಾ ಇತ್ತು. ನಡೆದಿರೋ ಕಾಮಗಾರಿನ ಇವತ್ತು ಕಂಟಿನ್ಯೂ ಮಾಡಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲವೊಂದು ರಸ್ತೆಗಳಿಗೆ ಅನುದಾನ ಬಿಡುಗಡೆ ಆಗೋದಿದೆ, ಅದ್ರ ಬಗ್ಗೆ ಸರ್ಕಾರ ಮಾಡಿ ಸರ್ಕಾರದ ಅನಂತರಕ್ಕೆ ಎಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಾಣಕ್ಕೆ 18.5 ಕೋಟಿ ಹಣ ಮಂಜೂರಾಗಿದ್ದು ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಗುತ್ತಿಗೆದಾರರು ಉತ್ತಮ ಕಾಮಗಾರಿ ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಅವಕಾಶ ಮಾಡಿಕೊಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಾಲಕರು ಮತ್ತು ಬಾಲಕಿಯರ ವಸತಿ ಶಾಲೆ ಒಂದೇ ಕಡೆ ಇರುವುದು ಬೇಡ ಅಂತ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಿದ ಕಾರಣ ಒಂದು ವಸತಿ ಶಾಲೆಯನ್ನು ವರ್ಗಾಯಿಸುವ ಸಲುವಾಗಿ ಬಾಲೆಪುರದಲ್ಲಿ 8 ಎಕರೆ ಸ್ಥಳ ಗುರುತಿಸಿದ್ದು ಕಟ್ಟಡ ನಿರ್ಮಾಣಕ್ಕೆ ಹಣವೂ ಮಂಜೂರಾಗಿದೆ. ಮಕ್ಕಳು ಪೋಷಕರು ಸಹ ಬಂದು ಹೋಗಲು ಅನುಕೂಲವಾಗುವ ಜಾಗದಲ್ಲಿ ಶಾಲೆ ಇರುವುದರಿಂದ ಯಾವುದೇ ತೊಂದರೆ ಇಲ್ಲದೆ ಈ ಜಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಡೆಸಬಹುದು. ಕಾಮಗಾರಿ ಬೇಗ ಪೂರ್ಣವಾಗಲಿ, ಶಾಸಕರು ಈ ವಿಚಾರದಲ್ಲಿ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅಂತ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ತಿಳಿಸಿದರು. ಸ್ಕೂಲು ಆಂಜನೇಯ ಮಿನಿಸ್ಟರ್ ಇದ್ದಾಗ 2, ಒಂದು ಮೈನಾರಿಟಿ, ಒಂದು ಕಿತ್ತೂರು ಚೆನ್ನಮ್ಮ, 2 ಶಾಂಕ್ಷನ್ ಆಯಿತು. ಮೈನಾರಿಟಿ ಬಂದು ಬಾಯ್ಸು, ಕಿತ್ತೂರು ಚೆನ್ನಮ್ಮ ಗರ್ಲ್ಸ್ ಇರೋದ್ರಿಂದ 2 ಸ್ಕೂಲು ಒಂದೇ ಕಡೆ ಇರಕೂಡ್ದು ಅಂತೇಳಿಬಿಟ್ಟು ಈ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರು ಬಂದಾಗ ಇದು 2 ಒಂದೇ ಕಡೆ ಇರೋದು ಬೇಡ, ಒಂದನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದರು. ಆಗ ಬಲೇಪುರದಲ್ಲಿ ಜಾಗ 8 ಎಕರೆ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗೆ ಕೊಟ್ಟಿದ್ದೀರಿ, ಅದೇ ರೀತಿ ಅಮೌಂಟು ರಿಲೀಸ್ ಆಗಿದೆ. ಈಗಾಗಲೇ ಈ ಸ್ನಾತಕಪುರದಲ್ಲಿ ಕಿತ್ತೂರು ಚೆನ್ನಮ್ಮ ಸ್ಕೂಲು ಕ್ಲಾಸಸ್ ನಡೀತಾ ಇದೆ, ಅದು ಇಲ್ಲಿ ಬಿಲ್ಡಿಂಗ್ ಆತ ಇದ್ದಂಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಬೇಕು. ಈ ಸಂದರ್ಭದಲ್ಲಿ ವಿಜಯಪುರ JDS ಟೌನ್ ಅಧ್ಯಕ್ಷ ಭಾಸ್ಕರ್, ಹೋಬಳಿ ಅಧ್ಯಕ್ಷ ವೀರಪ್ಪ, ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಹಾಪ್ಕಾಮ್ಸ್ ನಿರ್ದೇಶಕ ಶ್ರೀನಿವಾಸ್, PL ಬ್ಯಾಂಕ್ ಅಧ್ಯಕ್ಷ ಮುನಿರಾಜು, ಗುತ್ತಿಗೆದಾರ ರವೀಶ್, ಮುಖಂಡರಾದ ಭುಜೇಂದ್ರ, ಶಾಮಣ್ಣ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಬಸವರಾಜು ಮತ್ತಿತರರು ಹಾಜರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರು ಶಿಡ್ಲಘಟ್ಟದಲ್ಲಿ ಕೃಷಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. COVID-19 ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲದೆ ಹಾಕಿದ ಬಂಡವಾಳವೂ ವಾಪಸ್ ಬರದೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ರೈತರಿಗೆ ನೀಡುವ ಎಲ್ಲಾ ಬಿತ್ತನೆ ಬೀಜಗಳು ಹಾಗೂ ಔಷಧಿಗಳು ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು.
ರೈತರು ತಮ್ಮ ಬೆಳೆಗಳಿಗೆ ಫಸಲು ಭೀಮಾ ಯೋಜನೆ ಅಡಿಯಲ್ಲಿ ವಿಮೆ ಹಣವನ್ನು ಕಟ್ಟಿದ್ದು ಬೆಳೆ ಸರಿಯಾಗಿ ಬಾರದೇ ಇರುವ ಹಿನ್ನೆಲೆಯಲ್ಲಿ ವಿಮೆ ಹಣ ಕಟ್ಟಿದ ಎಲ್ಲ ರೈತರಿಗೂ ಸಕಾಲದಲ್ಲಿ ಅವರವರ ಖಾತೆಗಳಿಗೆ ಭೀಮಾ ಯೋಜನೆಯ ಹಣ ಪಾವತಿಸಲು ಕ್ರಮ ವಹಿಸಬೇಕು. ಪ್ರತಿಯೊಬ್ಬ ರೈತನಿಗೂ 1 ಎಕರೆಗೆ 5 ಕೆಜಿ ಮಾತ್ರ ಬಿತ್ತನೆ ರಾಗಿ ನೀಡುತ್ತಿದ್ದು 1 ಎಕರೆಗೆ ಕನಿಷ್ಠ 20 ಕೆಜಿ ನೀಡಲು ಕ್ರಮ ಕೈಗೊಳ್ಳಬೇಕು. ಕೃಷಿ ಹೊಂಡಗಳಿಗೆ ಪೇಪರ್ ಟಾರ್ಪಲ್ಗಾಗಿ ಹಣ ಕಟ್ಟಿದ್ದು ಇದುವರೆಗೂ ಕೆಲವರಿಗೆ ಕೃಷಿ ಹೊಂಡ ಪೇಪರ್ಗಳನ್ನು ನೀಡುವುದಿಲ್ಲ, ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಅಡಿಯಲ್ಲಿ ರೈತರಿಗೆ ನೀಡುವ 10,000 ರೂಪಾಯಿ ಸಹಾಯಧನ ಇನ್ನು ಕೆಲ ರೈತರ ಖಾತೆಗಳಿಗೆ ಜಮಾ ಆಗಿರುವುದಿಲ್ಲ, ಅವರ ನೋಂದಣಿಯಾಗಿದೆ, ಹಣ ಬಂದಿಲ್ಲ. ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ನೋಂದಣಿಯಾಗಿರುವ ಎಲ್ಲ ರೈತರಿಗೂ ಪಾವತಿಸಲು ಕ್ರಮ ವಹಿಸಬೇಕು ಎಂದು ಮನವಿ ಪತ್ರವನ್ನು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಅವರಿಗೆ ಸಲ್ಲಿಸಿದರು. ಏನಿವತ್ತು ಕೃಷಿ ಇಲಾಖೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಗೊಸರು ಸೇನೆ ತಾಲೂಕು ಶಾಖೆಯಿಂದ ಸಾಂಕೇತಿಕ ಪ್ರತಿಭಟನೆ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ ಇವತ್ತೇನು ಕೃಷಿ ಇಲಾಖೆ ಇವತ್ತು ಇಡೀ ದೇಶವೇ ಲಾಕ್ಡೌನ್ ಆಗಿ ಕೊರೋನಾ ಇದರಿಂದ ಲಾಕ್ಡೌನ್ ಆಗಿ ಇಡೀ ದೇಶದ ರೈತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಇವತ್ತು ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಕೃಷಿ ಇಲಾಖೆ ರಾಜ್ಯ ಸರ್ಕಾರದಿಂದ ಏನಿವತ್ತು ಔಷಧಿಗಳು ಮತ್ತು ಬಿತ್ತನೆ ರಾಗಿ ಕೊಡ್ತಾ ಇದ್ದಾರೆ ಉಚಿತವಾಗಿ ರೈತರಿಗೆ ನೀಡಬೇಕು ಅಂಥೇಳಿ ಒಂದು ಪಾಯಿಂಟನ್ನು ಇಟ್ಕೊಂಡು ಮತ್ತು ಏನಿವತ್ತು ಕೃಷಿ ಇಲಾಖೆಯ ಅನೇಕ ಸೌಲಭ್ಯಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಲುಪ್ತಾ ಇದೆ. ಅದರಲ್ಲಿ ಇವತ್ತು ಜನಸಾಮಾನ್ಯ ರೈತರಿಗೆ ಇವತ್ತು ಅರ್ಹ ಫಲಾನುಭವಿಗಳಿಗೆ ಕೃಷಿ ಇಲಾಖೆಯಲ್ಲಿ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ, ಎಲ್ಲ ಕೂಡ ಮಧ್ಯಮ ವರ್ಗ ಮತ್ತು ಪ್ರಭಾವಿ ಬಲಾಢ್ಯರ ಒಂದು ಕೈಗೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ತಡಿಬೇಕು ಅಂಥೇಳಿ ಇವತ್ತೇನು ನಾವು ಒಂದು 7 ಅಂಶಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಕೃಷಿ ಇಲಾಖೆ ಮುಂದೆ ಒಂದು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಅವರು ಈ ಕೂಡಲೇ ಏನು 1 ಎಕರೆಗೆ 5 ಕೆಜಿ ಬ್ಯಾಗ್ ಮಾತ್ರ ಅಂಥೇಳಿ ಫಿಕ್ಸ್ ಮಾಡಿದ್ದಾರೆ, ಆ ಒಂದು ನಿಗದಿಯನ್ನು ಕೈಬಿಡಬೇಕು, ಒಬ್ಬ ರೈತ ಆ ಉಳ್ಬೇಕು. ಮನವಿ ಸ್ವೀಕರಿಸಿ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್, 1 ಎಕರೆಗೆ 5 ಕೆಜಿ ರಾಗಿಯನ್ನು ನೀಡುತ್ತಿದ್ದು ಬಿತ್ತನೆ ರಾಗಿಯನ್ನು ತಾಂತ್ರಿಕವಾಗಿ ಬಳಸಿಕೊಂಡರೆ ಹೆಚ್ಚಿನ ಫಸಲು ಬರುತ್ತದೆ. ಕೃಷಿ ಹೊಂಡಕ್ಕೆ ಪೇಪರ್ಗಳು ಕೊರೋನಾ ಕಾರಣದಿಂದ ವಾಹನ ಓಡಾಟವಿಲ್ಲದ ಕಾರಣ ಬರಲು ತೊಂದರೆಯಾಗಿದ್ದು ಕೂಡಲೇ ನಮ್ಮ ಕೈಗೊಳ್ಳುವುದಾಗಿ ತಿಳಿಸಿದರು. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಅಡಿಯಲ್ಲಿ ನೀಡುತ್ತಿರುವ 10,000 ರೂಪಾಯಿ ಹಣ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಬರುತ್ತದೆ. ಈಗಾಗಲೇ 96% ಫಲಾನುಭವಿಗಳಿಗೆ ಸಿಕ್ಕಿರುತ್ತೆ. ಉಳಿದ 4% ತಾಂತ್ರಿಕ ದೋಷದಿಂದ ತಡವಾಗಿರುತ್ತದೆ. ಎಲ್ಲವೂ ಸರಿಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಏನಾಗಿದೆ ಅಂದರೆ ರೈತರಿಗೆ ಮೊದಲು ಅವರ ಉಳಿಮೆ ಖರ್ಚು ಅಥವಾ ಏನು ಬಿತ್ತನೆಯಿಂದ ಕೊನೆಯವರು ಕಟಾವರು ತನಕ ಏನು ಮಾಡ್ತಾರೆ ಬಂಡವಾಳ ಹಾಕ್ತಿದ್ದಾರೆ, ಆ ಬಂಡವಾಳನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ಬಿತ್ತನೆ ಬೀಜನ ಸಾಲು ಬಿತ್ತನೆ ಆಗಲಿ ಕೂರಿಗೆ ಬಿತ್ತನೆ ಆಗಲಿ ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಅವರಿಗೆ ಏನೋ ಇಂಟ್ರಿಕಲ್ಟಿವೇಷನ್ ಅಂದರೆ ಕಳೆ ಒಡೆಯೋದಾಗಲಿ ಇದಾಗಲಿ ಕಡಿಮೆ ಆಗ್ತದೆ, ಒಂದು ಕಳೆ ಬರೋದು ಕಡಿಮೆ ಆಗ್ತದೆ, ಮತ್ತು ಮಧ್ಯದಲ್ಲಿ ಏನೋ ನಾವು ಒಂದು ಜನರೇಷನ್ ಆದಾಗ ಇಳುವರಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಉತ್ತಮ ಇಳುವರಿ ಪಡ್ಕೋಬೇಕು, ರೈತರು ಸಾಲ ಬಿತ್ತನೆ ಪ್ರಾಕ್ಟೀಸ್ ಮಾಡ್ಕೋಬೇಕು, ಜಮೀನು ಉತ್ತಮ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಸಾಲ ಬಿತ್ತನೆ ಮತ್ತು ಈ ಒಂದು ತಾಂತ್ರಿಕತೆಗಳನ್ನು ಜಮೀನು ಅಳವಡಿಸ್ಕೊಳ್ಳಿ ಅಂಥೇಳಿ ನಾವು ಇದನ್ನು ಒಂದು ಸರ್ಕಾರ ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಏನು ರೆಕಮೆಂಡೇಷನ್ ಮಾಡಿದೆ ಆ ರೆಕಮೆಂಡೇಷನ್ ಮೇಲೆ ಸರ್ಕಾರ ಕೊಡೋಕ್ಕೆ ನಿಗದಿಪಡಿಸಿದೆ. ಜೊತೆಗೆ ಒಬ್ಬ ರೈತನಿಗೆ 5 ಎಕರೆ ತನಕ ಕೊಡೋಕೆ ಅವಕಾಶ ಇದೆ, ಬರೀ ಒಂದು 5 ಕೆಜಿ ಕೊಟ್ಬಿಟ್ಟು ಅದೇ 5 ಎಕರೆ ಅವ್ರು ಕೊಡೋಕೆ ಅವಕಾಶ ಇದೆ. ಈಗ ರೈತ ಒಬ್ಬರು ಒಂದೇ ಬೆಳೆ ಹಾಕೋಬದಲು ಬಿಕೆ ಮುನಿಕೆಂಪಣ್ಣ, ಶೆಟ್ಟಿಹಳ್ಳಿ ಅಂಬರೀಶ್, ಅಭಿಲಾಷ್ ಕೂಡ, ನಾರಾಯಣ ಸ್ವಾಮಿ, ಭಕ್ತರಹಳ್ಳಿ ಪ್ರತೀಶ್, ಆಂಜಿನಪ್ಪ, ಅಶ್ವಥ ನಾರಾಯಣ, ಮಂಜುನಾಥ ಹಾಜರಿದ್ರು. ಜಗದೀಶ್ ಬಾಬು, ಇ-ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಖಾಸಗಿ ಫೈನಾನ್ಸ್ ಕಂಪನಿಗಳವರು ಸಾಲ ವಾಪಸಾತಿಗೆ ಕಾಲಾವಕಾಶ ನೀಡುವಂತೆ ಬಾಗೇಪಲ್ಲಿಯಲ್ಲಿ ಕನ್ನಡ ಸೇನೆಯು ತಾಲೂಕು ಉಪತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಗ್ರಾಮೀಣ ಪ್ರದೇಶಗಳಿಂದ ಪಟ್ಟಣಕ್ಕೆ ಬಂದು ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆದು ಚಿರು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಬಡವರು ಕೋವಿಡ್-19 ವೈರಾಣುವಿನಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ. ಅವರಲ್ಲಿ ಬಡ ಕುಟುಂಬಗಳ ಜೀವನ ನಿರ್ವಹಣೆಯೇ ಅತ್ಯಂತ ಕಷ್ಟಕರವಾಗಿದೆ. ಖಾಸಗಿ ಫೈನಾನ್ಸ್ ಕಂಪನಿಗಳಾದ ಭರತ್ ಫೈನಾನ್ಸ್, ಸ್ಪಂದನ ಸ್ಫೂರ್ತಿ ಫೈನಾನ್ಸ್, ಧರ್ಮಸ್ಥಳ ಸಂಘ, ಗ್ರಾಮೀಣ ಕೂಟ ಮುಂತಾದ ಸಂಘಗಳಿಂದ ಬಡ ಮಹಿಳೆಯರು ಸಾಲ ಪಡೆದಿದ್ದು ಲಾಕ್ಡೌನ್ ಸಮಯದಲ್ಲಿ ಸಾಲದ ಕಂತು ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಇದರ ಕಾರಣ ಯಾವುದೇ ವ್ಯಾಪಾರ ವಹಿವಾಟು ಇಲ್ಲದೆ ಸಂಪಾದನೆ ಇಲ್ಲದಂತಾಗಿದೆ. ದಿನನಿತ್ಯ ಜೀವನ ನಿರ್ವಹಣೆ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಸಂಕಷ್ಟ ಸಮಯದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳು ಯಾವುದೇ ಮಾನವೀಯತೆ ಇಲ್ಲದೆ ಸಾಲದ ಕಂತನ್ನು ಪಾವತಿಸುವಂತೆ ಮಹಿಳೆಯರಿಗೆ ಒತ್ತಡ ಹಾಕುತ್ತಿದ್ದಾರೆ. ಆದ್ದರಿಂದ ತಾವುಗಳು ಖಾಸಗಿ ಫೈನಾನ್ಸ್ ಕಂಪನಿಗಳ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಚಿರು ವ್ಯಾಪಾರಸ್ಥರ ಕಷ್ಟಗಳನ್ನು ತಿಳಿಸಿ 3 ತಿಂಗಳುಗಳ ಕಾಲ ಅವಕಾಶ ನೀಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಬಾಗೇಪಲ್ಲಿ ನೇತೃತ್ವದಲ್ಲಿ ಸುಮಾರು ಸಾಲಗಾರರಿಂದ ತಾಲೂಕು ಉಪತಹಶೀಲ್ದಾರ್ರವರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆ ಬಾಬಾಜಾನ್ರವರು, ಇನ್ನು 3 ತಿಂಗಳುಗಳ ಕಾಲ ಯಾವುದೇ ಸಾಲದ ಕಂತನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ, ಆದರೂ ಒತ್ತಡ ಬೆದರಿಕೆಗಳನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳು ನೀಡುತ್ತಿವೆ.
ಬಡ ಕುಟುಂಬದ ಮಹಿಳೆಯರು ಮಾನಸಿಕವಾಗಿ ನೊಂದಿದ್ದಾರೆ. ತಾಲೂಕಿನಲ್ಲಿ ಸಾಲದ ಒತ್ತಡ ತಾಳಲಾರದೆ ಮಹಿಳೆಯರು ಯಾವುದೇ ಅನಾಹುತಕ್ಕೆ ಒಳಗಾದರೆ ಖಾಸಗಿ ಕಂಪನಿಗಳು ಸಂಪೂರ್ಣ ಜವಾಬ್ದಾರಿ ವಹಿಸಬೇಕಾಗಿದೆ. ಆದ್ದರಿಂದ ಖಾಸಗಿ ಫೈನಾನ್ಸ್ ಕಂಪನಿಗಳ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಒತ್ತಡ ಇರುವ ಜೊತೆಗೆ ಬೆದರಿಕೆಗಳನ್ನು ಸಹ ಹಾಕ್ತಾ ಇದೆ ಸರ್. ಇತ್ತೀಚೆಗೆ ಬೆದರಿಕೆಗಳು ಏನಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದೆ, ನಾವು ಬ್ಲಾಕ್ ಮಾಡ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ಇಂದ ಮಾತ್ರ ನಿಮಗೆ ಜೈಲಿಗೆ ಹೋಗ್ಬೇಕು, ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವತ್ತೂ ಸಿಗಲ್ಲ, ಎಲ್ಲೂ ಸಾಲ ಸಿಗಲ್ಲ ಅಂತ ಬೆದರಿಕೆಗಳನ್ನು ಖಾಸಗಿ ಕಂಪನಿ ಕೊಡ್ತಾ ಇದೆ. ದಯವಿಟ್ಟು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ರವಿ, ಶಂಕರಮ್ಮ, ನಾರಾಯಣಮ್ಮ, ಸೌಮ್ಯ, ಗಂಗಮ್ಮ, ಶಾಂತಿ, ಆದಿಲಕ್ಷ್ಮಮ್ಮ, ಶಮಲಾ, ಶಿವಮ್ಮ, ಅಂಜಿನಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿಯಲ್ಲಿ ಚಿನ್ನ ಆದಿಮೂರ್ತಿರವರ 10ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ 12 ಮತ್ತು 13ನೇ ವಾರ್ಡಿನ ನಾಗರಿಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಬಾಗೇಪಲ್ಲಿಯ ಅವೂಲ ತಿಪ್ಪಣ್ಣರವರ ಕುಟುಂಬದ ಚಿನ್ನ ಆದಿಮೂರ್ತಿರವರ 10ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಪಟ್ಟಣದ 12ನೇ ವಾರ್ಡು ಮತ್ತು 13ನೇ ವಾರ್ಡಿನ ನಾಗರಿಕರಿಗೆ ಸುಮಾರು 2,000 ದಿನಸಿ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದ ಎಸ್ಎಲ್ ಸುಬ್ಬಹಡ್ಡಿರವರು ಆಗಮಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಹ ತಂದೆ ತಾಯಿಯರನ್ನ ಗೌರವದಿಂದ ಕಾಣಬೇಕು, ನಮ್ಮನ್ನ ಸಾಕಿ ಪ್ರಯೋಜಕರನ್ನಾಗಿ ಮಾಡಿದ ಅವರನ್ನ ವೃದ್ಧಾಪದಲ್ಲಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಈಗಿನ ಕಾಲದಲ್ಲಿ ಆಧುನಿಕತೆ ಬೆಳೆದಂತೆಲ್ಲ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಪ್ರತಿಯೊಬ್ಬರು ಸಹ ಒಂದು ದಿನ ವೃದ್ಧರಾಗಬೇಕಾಗಿರುವುದೇ, ಇದ್ದಷ್ಟು ದಿನ ಒಳ್ಳೆಯವರಾಗಿ ಬದುಕಬೇಕಾಗಿರುವುದೇ ಜೀವನ. ಇಂತಹ ಸಂದರ್ಭಗಳಲ್ಲಿ ಚಿನ್ನ ಆದಿಮೂರ್ತಿ ಕುಟುಂಬದವರು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ದಾನ ಧರ್ಮ ಮಾಡುತ್ತಿರುವುದು ಒಳ್ಳೆಯ ಕೆಲಸ. ನಮ್ಮ ಕಣ್ಣು ಮುಂದೆ ಕಾಣಿಸುವ ನಿಜವಾದ ದೇವರು ತಂದೆ ತಾಯಿ ಅಂದರೆ ತಪ್ಪಾಗಲಾರದು. ಎಂದಿಗೂ ಪೋಷಕರ ಮನಸ್ಸಿಗೆ ನೋವು ಉಂಟಾಗದಂತೆ ನೋಡಿಕೊಳ್ಳಬೇಕು ಅಂತ ಮಾನ್ಯ ಶಾಸಕರು ತಿಳಿಸಿದರು. ಈ ವೇಳೆ ಮಾತನಾಡಿದ 13ನೇ ವಾರ್ಡಿನ ಪುರಸಭಾ ಸದಸ್ಯರಾದ ವನಿತಾದೇವಿ ಸೋಮಶೇಖರ್ ಅವರು, ಬದುಕಿರುವಾಗಲೇ ಪೋಷಕರನ್ನು ನೋಡದ ಈ ಕಾಲದಲ್ಲಿ ಸ್ವರ್ಗಸ್ಥರಾದ ಮೇಲೂ ತಂದೆ ತಾಯಿ ಹೆಸರಿನಲ್ಲಿ ದಾನ ಧರ್ಮ ಮಾಡುವುದು ಒಳ್ಳೆಯ ಕೆಲಸ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಚಿನ್ನ ಆದಿಮೂರ್ತಿ ಚಾರಿಟಬಲ್ ಟ್ರಸ್ಟ್ ನಿರ್ವಾಹಕರಾದ ವನಿತಾದೇವಿ ಸೋಮಶೇಖರ್, ಪಟ್ಟಣದ 4ನೇ ವಾರ್ಡಿನ ಪುರಸಭಾ ಸದಸ್ಯರಾದ ಆನಮೂರ್ತಿ, ಗಂಗಾಧರ್, ಅನಿಲ್ ಕುಮಾರ್, ಅಭಿಷೇಕ್, ಸೃಜನ್, ಸುಮುಖ್, ಭಾನುಪ್ರಕಾಶ್ ಹಾಗೂ ಕುಟುಂಬದ ಸದಸ್ಯರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಗೃಹ ರಕ್ಷಕ ದಳದವರಿಗೆ ಆಹಾರದ ಕಿಟ್ಗಳನ್ನು ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪೂಜ್ಯರ ಹಾಗೂ ಮಾತುಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ನಿರ್ದೇಶಕರಾದ ವಸಂತ ಬಿ ಅವರ ನೇತೃತ್ವದಲ್ಲಿ ಯೋಜನಾಧಿಕಾರಿ ಶಾರಿಕರವರ ಸಹಭಾಗಿತ್ವದಲ್ಲಿ ತಾಲೂಕಿನ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ, ಹೋಮ್ಗಾರ್ಡ್ಗಳಿಗೆ, ನಿರ್ಗತಿಕರಿಗೆ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ದಂಡಾಧಿಕಾರಿಗಳಾದ ಹನುಮಂತರಾಯಪ್ಪ ಹಾಗೂ ಆರಕ್ಷಕ ಉಪವಿಭಾಗಾಧಿಕಾರಿಗಳಾದ ಶ್ರೀನಿವಾಸ್ ಹಾಗೂ ಹೋಮ್ಗಾರ್ಡ್ಗಳ ಜಿಲ್ಲಾ ಸಭಾಧ್ಯಕ್ಷರಾದ ಆಚಿನಪ್ಪರವರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಹಾಗೂ DYSP ಮಾತನಾಡಿದರು. ನಮ್ಮ ತಾಲೂಕಿನಲ್ಲಿ 5 ಪಾಸಿಟಿವ್ ಬಂದಿದ್ದವು, ಇದೊಂದು ಇವತ್ತು ಒಂದು ದಿನ ಇವತ್ತು ಒಂದು ಬಂದಿದೆ ಅಂತ ಮಾಹಿತಿ ಇದೆ. ಬಟ್ ನಮಗೆ ಅದು ಮಾಹಿತಿ ಇಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ COVID-19 ನಿಯಂತ್ರಿಸಬೇಕು. ಪ್ರತಿಯೊಂದು ಮನೆ ಮನೆಗೆ ಅವರು ಭೇಟಿ ನೀಡಿ ನಮ್ಮ ಆಶಾ ಕಾರ್ಯಕರ್ತರು ಜನಗಳ ಒಂದು ಮಾಹಿತಿಯನ್ನು, ಒಂದು ಸರ್ಕಾರದ ಒಂದು ಗೈಡ್ಲೈನ್ಸ್ ಪ್ರಕಾರ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ತಾಲೂಕಿನ ಎಲ್ಲ ಜನರು ಸಹ ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ಅವರು ತಮ್ಮ ಮನೆ ಮಠ ಬಿಟ್ಟು ಸಾರ್ವಜನಿಕರ ಒಂದು ಈ ಒಂದು COVID-19 ತಡೆಗಟ್ಟಬೇಕು ಎಂಬ ಹಿನ್ನೆಲೆಯಲ್ಲಿ ಇವರು ಎಲ್ಲ ಕೆಲಸ ಕಾರ್ಯ ಪೊಲೀಸರು ನಮ್ಮ ಆಶಾ ಕಾರ್ಯಕರ್ತರು ಪ್ರವೀಣರಾಗಿರೋದು ಸಂಬಂಧಪಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಂತಾಮಣಿ ತಾಲೂಕಿನ ಯೋಜನಾಧಿಕಾರಿಯಾಗಿದ್ದು ಈ ದಿನ ನಾವು 204 ಜನ ಸದಸ್ಯರು, ಅಂದರೆ 93 ಹೋಮ್ಗಾರ್ಡ್ಗಳಿಗೆ, 53 ನಮ್ಮ ಆಶಾ ಕಾರ್ಯಕರ್ತರಿಗೆ, 50 ಜನ ನಿರ್ಗತಿಕರಿಗೆ ಅಂದರೆ ದುರ್ಬಲ ವರ್ಗದವರು, ಅಂಗವಿಕಲರಲ್ಲಿದ್ದಾರೆ, ಸೊ ಅವರಿಗೆ ಏನು ಆಹಾರದ ಕಿಟ್ಟು, ಒಂದು ಆಹಾರದ ಕಿಟ್ಟಿಗೆ ಬಂದುಬಿಟ್ಟು 550 ರೂಪಾಯಿ ಆಗುತ್ತೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ 71 ಲಕ್ಷದ ಮೊತ್ತದ ಏನು ಆಹಾರ ಕಿಟ್ಟನ್ನು ಪೂಜ್ಯರು ವಿತರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಏನು ನಾಯಿ ಮೃತ ಪಕ್ಷಿಗಳು ಸಮೇತ ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಪೂಜ್ಯರ ಮಾರ್ಗದರ್ಶನದಂತೆ ನಾವು ಕೂಡ 100,00,200 ರೂಪಾಯಿಯ ಆಹಾರ ಕಿಟ್ಟನ್ನು ನೀಡಿದ್ದೇವೆ. ಯೋಜನೆಯ ಎಲ್ಲಾ ವಲಯಗಳ ಮೇಲ್ವಿಚಾರಕರು, ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯ ಅಧಿಕಾರಿ ಉಷಾರಾಣಿ, ವೆಂಕಟೇಶ್ ಬಿಗೌಡ, ಪ್ರಶಾಂತ್, ಕುರುಟಹಳ್ಳಿ ಮಂಜುನಾಥ್, ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದ ಕುವೇಂದ್ರಪ್ಪ ಮತ್ತಿತರರು ಭಾಗಿಯಾಗಿದ್ದರು.
ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 4-5 ದಿನಗಳಿಂದ 6 ಪ್ರಕರಣ ಕೊರೋನಾ ಸೋಂಕು ದೃಢಪಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳ ನಂತರ 6 ಕೊರೋನಾ ಸೋಂಕು ದೃಢಪಟ್ಟಿದೆ. ಮಹಾರಾಷ್ಟ್ರದ ವಲಸಿಗರಿಂದ ದಿಢೀರ್ ಏರಿಕೆಯಾಗಿದ್ದ ಸೋಂಕಿತರ ಸಂಖ್ಯೆ ಕಳೆದ 4-5 ದಿನಗಳಿಂದ ಯಾವುದೇ ಪ್ರಕರಣ ಕಂಡು ಬಂದಿರಲಿಲ್ಲ. ಆದರೆ ಈಗ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಹಾರೋಬಂಡೆಯ ಸತ್ಯಸಾಯಿ ಆಶ್ರಮದ ವೃದ್ಧರೊಬ್ಬರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ನ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ಮತ್ತು ತಾಲೂಕಿನ ನಲ್ಲ ಕದರೇನಹಳ್ಳಿ ಗ್ರಾಮದ ವ್ಯಕ್ತಿಯೋರ್ವನಿಗೆ ಸೋಂಕು ಕಾಣಿಸಿಕೊಂಡಿರುವುದರಿಂದ ಆತಂಕ ಹೆಚ್ಚಾಗಿದೆ. ಉಳಿದಂತೆ ಬಾಗೇಪಲ್ಲಿ ಹಾಗೂ ಚಿಂತಾಮಣಿ ನಗರದಲ್ಲಿ ತಲಾ ಒಂದೊಂದು ಸೇರಿ ಕ್ವಾರಂಟೈನ್ ಮಾಡಲಾಗಿದ್ದವರಲ್ಲಿ ಒಬ್ಬನಿಗೆ ಸೋಂಕು ಕಾಣಿಸಿಕೊಂಡಿದೆ. ಈ 6 ಪ್ರಕರಣಗಳ ಏರಿಕೆಯಿಂದ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 131ಕ್ಕೆ ಏರಿಕೆಯಾಗಿದ್ದು ಅಧಿಕೃತವಾಗಿ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಬೇಕಿದೆ. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.